ಬೆಲ್ ಬಾಟಮ್ ತೊಟ್ಟ ರಿಷಬ್ ಫುಲ್ ಹ್ಯಾಪಿ. ಬೆಲ್ ಬಾಟಮ್ ಚಿತ್ರದ ಮೂಲಕ ನಿರ್ದೇಶಕ ರಿಷಬ್ ಶೆಟ್ಟಿ ಹೀರೋ ಆಗಿಯೂ ಅವತರಿಸಿದ್ದಾರೆ. ಪಕ್ಕಾ ರೆಟ್ರೋ ಯುಗವನ್ನ ನೆನಪಿಸುವಂತಹ ಅವರ ಗೆಟಪ್ ಈಗಾಗಲೇ ವೈರಲ್ ಆಗಿದೆ. ಅಚಾನಕ್ಕಾಗಿ ಇಂಥದ್ದೊಂದು ಅವಕಾಶ, ವಿಭಿನ್ನ ಪಾತ್ರ ಸಿಕ್ಕಿದರ ಬಗ್ಗೆ ರಿಷಬ್ ಕೂಡ ಹ್ಯಾಪಿ ಮೂಡಿನಲ್ಲಿದ್ದಾರೆ. ರಿಷಬ್ ಶೆಟ್ಟಿ ಈಗ ಜನಪ್ರಿಯ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರು ಚಿತ್ರರಂಗಕ್ಕೆ ಬಂದಿದ್ದೇ ನಟನಾಗೋ ಆಸೆಯಿಂದಂತೆ. ಆದರೆ ಅಸೋಸಿಯೇಟೆಡ್ ಡೈರೆಕ್ಟರ್ ಆದ ಅವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿಯೂ ನಟಿಸಿದ್ದಾರೆ. ಬೆಲ್ ಬಾಟಮ್ ಮೂಲಕ ಅವರ ಕನಸು ನನಸಾಗಿದ್ದೊಂದು ಆಕಸ್ಮಿಕ. ಈ ಸಿನಿಮಾದಲ್ಲಿ ರಿಷಬ್ ಡಿಟೆಕ್ಟಿವ್ ದಿವಾಕರನಾಗಿ ನಟಿಸಿದ್ದಾರೆ. ಈ ಡಿಟೆಕ್ಟಿವ್ ದಿವಾಕರ ಪ್ರೇಕ್ಷಕರಿಗೆ ಫುಲ್ ಮಜಾ ಕೊಡ್ತಾನೆಂಬ ತುಂಬು ಭರವಸೆ ರಿಷಬ್ಗಿದೆ. ಅವರ ಪ್ರಕಾರ ಬೆಲ್ ಬಾಟಮ್ ಬಲು ಅಪರೂಪದ ಮಜವಾದ ಚಿತ್ರ. ಇದು ಬರೀ ರೆಟ್ರೋ ಯುಗವನ್ನ ಮಾತ್ರವಲ್ಲ, ಹೊಸ ಜಗತ್ತನ್ನೇ ಪ್ರೇಕ್ಷಕರೆದುರು ಅನಾವರಣಗೊಳಿಸಲಿದೆ ಅನ್ನೋದು ರಿಷಬ್ ನಂಬಿಕೆ.